हरे कृष्णा हरे कृष्णा 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 हरे 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 रामा हरे रामा राम रामा हरे हरे भगवद्गीत मूरने अध्याय श्लोक श्री भगवानुवाच काम एष क्रोध एष समुद्भवः ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ವೈರಿಣಂ ಅರ್ಜುನನ ಒಂದು ಪ್ರಶ್ನೆಗೆ ಕೃಷ್ಣ ಉತ್ತರವನ್ನು ನೀಡ್ತಿರೋದು ಅರ್ಜುನನ ಪ್ರಶ್ನೆ ಏನಿತ್ತು ಕೃಷ್ಣ ಯಾವ ಶಕ್ತಿ ಈ ಭೌತಿಕ ಜಗತ್ತಿನಲ್ಲಿ ಒಬ್ಬ ಮನುಷ್ಯನನ್ನು ಅವನಿಗೆ ಬೇಡವೆನಿಸಿದ್ರೂ ಕೂಡ ತಪ್ಪು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವಂತಹ ಶಕ್ತಿ ಯಾವುದು ಇದು ಅರ್ಜುನನ ಪ್ರಶ್ನೆ ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿಸ್ಕೊಂಡಿದ್ದು ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಿರೋದು ಅರ್ಜುನ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಈ ಭೌತಿಕ ಜಗತ್ತಿನಲ್ಲಿ ರಜೋಗುಣದಿಂದ ಉಂಟಾಗುವಂತಹ ಕಾಮ ಅಥವಾ ಭೌತಿಕ ಅಭಿಲಾಷೆ ಮೆಟೀರಿಯಲ್ ಡಿಸೈರ್ ಇದು ಎಲ್ಲದಕ್ಕೂ ಎಲ್ಲ ರೀತಿಯ ಒಂದು ತಪ್ಪು ಪ್ರವೃತ್ತಿ ಅಥವಾ ಅಥವಾ ಕೆಟ್ಟ ಚಟುವಟಿಕೆಗಳಿಗೆ ಮಾಡಲಿಕ್ಕೆ ಇರುವಂತಹ ಒಂದು ಅದರ ಹಿಂದಿರುವಂತಹ ಒಂದು ಶಕ್ತಿ ಅದು ಯಾವುದು ಅಂದರೆ ಕಾಮ ಈ ಕಾಮ ಅನ್ನೋದು ಹೇಗೆ ಉತ್ಪತ್ತಿಯಾಗುತ್ತೆ ಈ ಭೌತಿಕ ಜಗತ್ತಿನ ರಜೋಗುಣದಿಂದ ನಾವು ಹಿಂದೆ ಇದರ ಬಗ್ಗೆ ಕ ವಿಚಾರವನ್ನು ಕೇಳಿದ್ದೇವೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಈ ಭೌತಿಕ ಜಗತ್ತಿನಲ್ಲಿ ಈ ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಒಂದು ಜೀವಿ ಹಲವಾರು ಬಗೆಯ ಚಟುವಟಿಕೆಯಲ್ಲಿ ತೊಡಗುತ್ತಾನೆ ಆ ರಜೋಗುಣದಿಂದ ಉತ್ಪತ್ತಿಯಾಗುವಂತಹದ್ದು ಕಾಮ ಈ ರೀತಿ ಕಾಮ ಏನು ಸ್ಯಾಟಿಸ್ಫೈ ಆಗದೇ ಇದ್ದರೆ ತೃಪ್ತಿ ಆಗದೇ ಇದ್ದರೆ ಏನಾಗುತ್ತೆ ಕ್ರೋಧ ಉಂಟಾಗುತ್ತೆ ಕ್ರೋಧದಿಂದ ಸಮೋಹ ಈ ರೀತಿ ಒಂದು ಭೌತಿಕ ಒಂದು ಅಸ್ತಿತ್ವದಲ್ಲಿ ಆ ಜೀವಿ ಸಿಲುಕೊಂಡು ಬಿಡ್ತಾನೆ ಆದರೆ ಇದೇ ಕಾಮ ಈ ಕಾಮ ಅನ್ನೋದು ಏನು ಆತ್ಮದ ಭಗವಂತನೊಂದಿಗಿನ ಒಂದು ಸಂಬಂಧ ಆ ಸಂಬಂಧ ಒಂದು ಪ್ರೇಮಪೂರಿತವಾದ ಭಕ್ತಿ ಸೇವೆಯ ವಿನಿಯಮ ವಿನಿಮಯದಲ್ಲಿ ಅದು ಅದು ತೊಡಗುತ್ತೆ ಈ ರೀತಿಯ ಒಂದು ಪ್ರೇಮ ಸಂಬಂಧ ಆತ್ಮಕ್ಕೆ ಭಗವಂತನ ಜೊತೆಗಿರುವಂತಹ ಒಂದು ಪ್ರೇಮ ಸಂಬಂಧ ಇದು ಆಧ್ಯಾತ್ಮಿಕ ಈ ಸಂಬಂಧ ಈ ಭೌತಿಕ ಜಗತ್ತಿನಲ್ಲಿ ಅದರ ಒಂದು ಪರ್ವರ್ಟೆಡ್ ರಿಫ್ಲೆಕ್ಷನ್ ಅದರ ಒಂದು ಏನು ರಿಫ್ಲೆಕ್ಷನ್ ಅಂತ ಹೇಳ್ತೇವೆ ನಾವು ಅದು ಏನಾಗುತ್ತೆ ಈ ಭೌತಿಕ ಜಗತ್ತಿನಲ್ಲಿ ಕಾಮದ ರೂಪದಲ್ಲಿ ಅದು ತೋರಿಸ್ಕೊಳ್ಳುತ್ತೆ ನಾವು ಈ ಕಾಮವನ್ನು ಅಥವಾ ರಜೋಗುಣದಿಂದ ಸತ್ವಗುಣಕ್ಕೆ ಏರದೇ ಇದ್ದರೆ ಸತ್ವಗುಣ ಶುದ್ಧ ಸತ್ವಕ್ಕೆ ಏರಿ ನಮ್ಮ ಭಗವಂತನೊಂದಿಗಿನ ಒಂದು ಪ್ರೇಮಪೂರಿತವಾದ ಸಂಬಂಧವನ್ನು ನಾವು ಮತ್ತೆ ಮರುಸ್ಥಾಪನೆ ಮಾಡಿದ್ರೆ ರಿಎಸ್ಟ್ಯಾಬ್ಲಿಷ್ ಮಾಡಿದ್ರೆ ನಾವು ಉನ್ನತಿಯ ಹಾದಿಯಲ್ಲಿ ಹೋಗ್ತೇವೆ ಇಲ್ಲವಾದರೆ ಏನಾಗುತ್ತೆ ರಜೋಗುಣದಿಂದ ತಮೋಗುಣ ಕ್ರೋಧ ಮೋಹ ಇತ್ಯಾದಿ ಈ ಭೌತಿಕ ಜ ಬಂಧನದಲ್ಲಿ ನಮ್ಮನ್ನು ಬಂಧಿಸಿ ಇಟ್ಟುಬಿಡುತ್ತೆ ನಮ್ಮ ಭಗವಂತನೊಂದಿಗಿನ ಸಂಬಂಧ ಅಥವಾ ಅವನೊಂದಿಗಿನ ಒಂದು ಪ್ರೇಮಪೂರಿತ ಒಂದು ಸಂಬಂಧ ಏನಿದೆ ಅದು ಒಂದು ಹಾಲಿದ್ದಾಗೆ ಮಿಲ್ಕ್ ಬಹಳ ತಿಳಿಯ ಏನು ಸ್ವಚ್ಛವಾದ ಶುಭ್ರವಾದ ಒಂದು ಹಾಲಿನ ಹಾಲಿನಂತೆ ಅದಕ್ಕೆ ಯಾರಾದರೂ ಹುಳಿಯನ್ನು ಹಿಂಡಿದಾಗ ಏನಾಗುತ್ತೆ ಆ ಹಾಲು ಒಡೆದು ಮೊಸರಾಗಿಬಿಡುತ್ತೆ ಅದೇ ರೀತಿ ಜೀವಿಯ ಒರಿಜಿನಲ್ ಅಥವಾ ಮೂಲ ಭಗವಂತ ಭಗವತ್ ಪ್ರೇಮ ಏನಿದೆ ಈ ಭೌತಿಕ ಜಗತ್ತಿನ ರಜೋಗುಣದ ಪ್ರಭಾವಕ್ಕೆ ಒಳಗಾಗಿ ಅದು ಕಾಮದ ರೂಪದಲ್ಲಿ ಅದು ಬದಲಾವಣೆ ಉಂಟಾಗುತ್ತೆ ಸೊ ಇದನ್ನೇ ಕೃಷ್ಣ ಇಲ್ಲಿ ಹೇಳ್ತಿರೋದು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ ಮಹಾಶನೋ ಮಹಾಪಾಪಮ ಮಹಾ ಅಶನಃ ಅಶನಃ ಅಂದರೆ ಎಲ್ಲ ಆಲ್ ಡಿವೋರಿಂಗ್ ನಮ್ಮಲ್ಲಿ ಇರುವಂತಹ ಎಲ್ಲ ಒಳ್ಳೆಯ ಗುಣಗಳು ಸದ್ಗುಣಗಳನ್ನು ಇದು ನುಂಗಿ ಹಾಕಿಬಿಡುತ್ತೆ ಯಾಕೆಂದರೆ ಯಾವ ಒಬ್ಬ ಜೀವಿ ಈ ಕಾಮದ ಪ್ರಭಾವಕ್ಕೆ ಒಳಗಾಗ್ತಾನೆ ಅವನಲ್ಲಿ ಬಾಹ್ಯವಾಗಿ ಆಂತರಿಕವಾಗಿ ಯಾವುದೇ ರೀತಿಯ ಒಂದು ಸದ್ಗುಣಗಳು ನೆಲೆಸೋದಿಲ್ಲ ಎಲ್ಲ ಬಗೆಯ ಕೆಟ್ಟ ಚಟುವಟಿಕೆಗಳಲ್ಲಿ ಆತ ತೊಡಗಿಬಿಡ್ತಾನೆ ಮಹಾಶನು ಮಹಾಪಾಪಮ ಎಲ್ಲ ಬಗೆಯ ಪಾಪ ಕೃತ್ಯವನ್ನು ಅವನ ಕೈಲಿ ಮಾಡಿಸ್ಬಿಡುತ್ತೆ ಇಹ ವೈರಿಣಂ ಇದು ಒಂದು ಜೀವಿ ಅಥವಾ ಒಬ್ಬ ಮನುಷ್ಯನ ನಿಜವಾದ ವೈರಿ ಈ ಭೌತಿಕ ಜಗತ್ತಿನಲ್ಲಿ ನಾವು ವೈರಿಗಳಂದರೆ ಇನ್ಯಾರೋ ಬೇರೆ ಒಬ್ಬ ಮನುಷ್ಯ ಅಥವಾ ನೆರೆ ರಾಜ್ಯದವರು ನೆರೆ ಬೇರೆ ದೇಶದವರು ಅಥವಾ ಇನ್ಯಾರು ಅಂತ ಹೇಳ್ತೇವೆ ನಾವು ಅವರೆಲ್ಲ ನಿಜವಾದ ವೈರಿಗಳಲ್ಲ ನಿಜವಾದ ವೈರಿ ಯಾರು ಅಂದರೆ ನಮ್ಮ ದೇಹದ ಒಳಗಡೆನೇ ಇರುವಂತಹ ಈ ಕಾಮ ಅಥವಾ ಭೌತಿಕತೆ ಅಥವಾ ಮೆಟೀರಿಯಲ್ ಡಿಸೈರ್ ಯಾವಾಗ ಈ ವೈರಿಯನ್ನು ಇನ್ನಷ್ಟು ಈ ವೈರಿಯ ಬಗ್ಗೆ ಈ ವೈರಿ ಇರುವ ಸ್ಥಳ ಯಾವುದು ಯಾವುದು ಅದೆಲ್ಲದರ ಬಗ್ಗೆ ಈ ನಂತರದ ಶ್ಲೋಕದಲ್ಲಿ ನಾವು ನೋಡ್ತೇವೆ ನಾವೀಗ ಮೂರನೇ ಅಧ್ಯಾಯದ ಒಂದು ಕೊನೆಯ ಭಾಗದಲ್ಲಿದ್ದೇವೆ ಅರ್ಜುನನ ಈ ಪ್ರಶ್ನೆಗೆ ಸವಿಸ್ತಾರವಾಗಿ ಕೃಷ್ಣ ಉತ್ತರವನ್ನು ನೀಡ್ತಿರೋದು ಮುಂದಿನ ಶ್ಲೋಕವನ್ನು ನೋಡೋಣ ಶ್ಲೋಕ ಮೂವತ್ತೆಂಟು ಧೂಮೇಣಾವ್ರಿಯತೆ ತೇ ಬಹ್ನೇರ್ ಯಥಾದರ್ಶೋ ಮಲೆ ನ ಯಥೋಲ್ಬೇ ಯಥೋಲ್ಬೇಣಾವೃತೋ ಗರ್ಭ ತಥಾ ತೆನೆದಮಾವೃತಂ ಮೂರು ಉದಾಹರಣೆಗಳ ಮೂಲಕ ಇಲ್ಲಿ ಈ ಕಾಮದ ಬಗ್ಗೆ ಕೃಷ್ಣ ಹೇಳ್ತಿರೋದು ಮೊದಲನೇ ಉದಾಹರಣೆ ಯಾವುದು ಅಂದರೆ ಧೂಮೇಣ ಆವ್ರಿಯತೆ ವಹ್ನಿಹಿ ವಹ್ನಿ ಅಂದರೆ ಬೆಂಕಿ ಒಂದು ಬೆಂಕಿ ಧೂಮ ಅಥವಾ ಹೊಗೆಯಿಂದ ಸುತ್ತುವರಿಯಲ್ಪಟ್ಟಿದೆ ಆಗೇನಾಗುತ್ತೆ ಹೊ ಆ ಬೆಂಕಿ ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ ತುಂಬ ಹೊಗೆ ಇದೆ ಎರಡನೇ ಉದಾಹರಣೆ ಒಂದು ಕನ್ನಡಿ ಆ ಕನ್ನಡಿಯ ಮೇಲೆ ಸಾಕಷ್ಟು ಒಂದು ಮಲ ಅಥವಾ ಒಂದು ರೀತಿಯ ಧೂಳು ಕುಳಿತುಕೊಂಡು ಬಿಟ್ಟಿದೆ ಸ್ಪಷ್ಟವಾಗಿ ನಮ್ಮ ಒಂದು ರಿಫ್ಲೆಕ್ಷನ್ ಅದರಲ್ಲಿ ಕಾಣಿಸ್ತಿಲ್ಲ ಮೂರನೆಯದು ಯಥಾ ಉಲ್ಬೇಣ ಗರ್ಭ ತಾಯಿಯ ಗರ್ಭದ ಶಿ ಹೊಟ್ಟೆಯಲ್ಲಿರುವಂಥ ಒಂದು ಶಿಶು ಹೇಗೆ ತಾಯಿಯ ಗರ್ಭದಿಂದ ಆವೃತವಾಗಿದೆ ಈ ಮೂರು ಉದಾಹರಣೆಗಳು ಈ ರೀತಿ ಒಬ್ಬ ಮನುಷ್ಯ ಈ ಕಾಮದಲ್ಲಿ ಕಾಮದ ಕಾಮ ಅನ್ನುವುದು ಆ ಮನುಷ್ಯನ ಒಂದು ನಿಜವಾದ ಅಸ್ತಿತ್ವವನ್ನು ಏನು ಆವರಿಸಿಬಿಡುತ್ತೆ ಈ ಮೊದಲನೇ ಉದಾಹರಣೆ ನಾವು ನೋಡಿದಾಗ ಯಾವುದು ಬೆಂಕಿಯ ಉದಾಹರಣೆ ಆ ಉದಾಹರಣೆಯಲ್ಲಿ ಏನು ನೋಡ್ತೇವೆ ಅದು ಮನುಷ್ಯರಿಗೆ ಹೋಲಿಸ್ಬೋದು ಯಾಕೆಂದರೆ ಒಂದು ಬೆಂಕಿ ಆ ಹೊಗೆ ಇದೆ ಸ್ವಲ್ಪ ಆ ಹೊಗೆಯನ್ನು ನಾವು ದೂರ ಸರಿಸಿದಾಗ ಗಾಳಿ ಬೀಸಿದಾಗ ಮತ್ತೆ ಸ್ಪಷ್ಟವಾಗಿ ಆ ಬೆಂಕಿ ಹೊತ್ಕೊಳ್ಳುತ್ತೆ ಅದೇ ರೀತಿ ಒಬ್ಬ ಮನುಷ್ಯನಲ್ಲೂ ಕೂಡ ನಾವು ಸ್ವಲ್ಪ ಏನು ಚ ಕ್ರಿಯೆಗಳನ್ನು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮತ್ತೆ ಆತ್ಮದ ನಿಜವಾದ ಒಂದು ಸ್ವರೂಪ ಭಗವತ್ ಪ್ರೇಮ ಜಾಗೃತವಾಗುತ್ತೆ ಎರಡನೇ ಉದಾಹರಣೆ ಯಾವುದು ಒಂದು ಕನ್ನಡಿ ಅದು ಪ್ರಾಣಿಗಳಿಗೆ ಹೋಲಿಸಬಹುದು ಹೇಗೆ ಒಂದು ಕನ್ನಡಿ ಅದು ಸ್ಪಷ್ಟವಾಗಿ ನಮ್ಮ ಒಂದು ಪ್ರತಿಕೃತಿ ಕಾಣದೇ ಇರಬಹುದು ಅಟ್ಲೀಸ್ಟ್ ಏನು ಆ ಕನ್ನಡಿ ಆದರೂ ನಮಗೆ ಕಾಣುತ್ತೆ ಅದೇ ರೀತಿ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಮೂರನೆಯದು ತಾಯಿಯ ಗರ್ಭದಲ್ಲಿರುವಂತಹ ಒಂದು ಶಿಶು ನಮಗೆ ಅದರ ಸ್ಪಷ್ಟವಾಗಿ ಅದರ ಚಲನ ಇರಬಹುದು ಅದರ ರೂಪ ಇರ್ಬೋದು ಯಾವುದು ಕಾಣೋದೇ ಇಲ್ಲ ಇದು ಬೇರೆ ಏನೋ ಒಂದು ಮರಗಳಿರ್ಬೋದು ಗಿಡಗಳಿರಬಹುದು ಇದಕ್ಕೆ ನಾವು ಹೋಲಿಸ್ಬೋದು ಈ ರೀತಿ ಬೇರೆ ಬೇರೆ ಒಂದು ಪ್ರಪೋರ್ಷನ್ನಲ್ಲಿ ಈ ಕಾಮ ಅನ್ನುವದು ಒಂದು ಜೀವಿಯನ್ನು ಆವರಿಸ್ಬಿಡುತ್ತೆ ಹರೇ ಕೃಷ್ಣ